ಎಸ್ ಮಾಡಿ ಸ್ಟೂಡೆಂಟ್ಸ್, ನಾವು ಟೈಟಲ್ ಕೊಟ್ಟಿದ್ದೀವ್ರಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ ಲೆಟರ್ ರೈಟಿಂಗ್ ಅಂತ. ಸೊ ಇದರಲ್ಲಿ ನಾನು 5 ಅಂಕಕ್ಕೆ ಕೆಲವಂತ ಪರ್ಸನಲ್ ಲೆಟರ್ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ದೀನಿ. ಮಾಡಿ ಸ್ಟೂಡೆಂಟ್ಸ್, ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಇದು 11ನೇ ವಿಡಿಯೋ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮ್ 2024ಕ್ಕೆ ಈಸಿ ಆಗ್ಲಿ, ಬಹಳಷ್ಟು ಅನುಕೂಲ ಆಗಲಿ ಅಂತ ಹೇಳಿ ವಿಡಿಯೋಸ್ ಗಳನ್ನ ಮಾಡ್ತಿದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್ ಇದ್ದಂತ ಕ್ವಶನ್ಸ್ ಅನ್ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಲೆಟರ್ ರೈಟಿಂಗ್ ಅಲ್ಲಿ ಪರ್ಸನಲ್ ಲೆಟರ್ ರೈಟಿಂಗ್ ಅನ್ನ ಡಿಸ್ಕಶನ್ ಮಾಡೋಣ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ, 7ನೇ ವಿಡಿಯೋದಲ್ಲಿ ನಾನು ಆಫೀಸಿಯಲ್ ಲೆಟರ್ ಅನ್ನ ಡಿಸ್ಕಶನ್ ಮಾಡಿದ್ದೀನಿ. ಆ ಫಾರ್ಮೆಟ್ ಹೆಂಗಿರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪರ್ಸನಲ್ ಲೆಟರ್ ಯಾವ ಇರುತ್ತೆ, ಅದ್ರ ಫಾರ್ಮೆಟ್ ಏನು ಅನ್ನೋದನ್ನ ಡಿಸ್ಕಶನ್ ಮಾಡೋಣ. ಮತ್ತೆ ಅದಕ್ಕೆ ನಾನು ಕ್ವಶನ್ ಯಾವ ತಗೊಂಡಿದ್ದೀನಿ ಅಂದ್ರೆ, ಇಮ್ಯಾಜಿನ್ ಯುವರ್ ಕಿರಣ್ ಅವರ್ ಕೀರ್ತನ ಸ್ಟಡಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಲ ಅಂತ ಅನ್ಕೋರಿ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಗೆ ಲೆಟರ್ ಬರೀನಿ ಏನಂತಂದ್ರೆ, ಡಿಸ್ಕ್ರೈಬಿಂಗ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್. ಬ್ಯೂಟಿಫುಲ್ ರೀ. ಸೊ ನ್ಯಾಷನಲ್ ಫೆಸ್ಟಿವಲ್ ಆದಂತಹ ಸೊ ರಿಪಬ್ಲಿಕ್ ಡೇ ಅನ್ನ ನೀವು ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ರೆ ಅನ್ನೋದನ್ನ ವಿವರಿಸಿ ವರ್ಣಿಸಿ ನಿಮ್ಮ ಫ್ರೆಂಡ್ ಗೆ ಲೆಟರ್ ಬರೀನಿ ಅಂತ ಹೇಳಿದ್ದಾರೆ. ಸೊ ಇದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಸರ್, ನಾವು ಪರ್ಸನಲ್ ಲೆಟರ್ ನಗೆ ಮತ್ತು ಆಫೀಸ್ ಲೆಟರ್ ಏನ್ ಡಿಫ್ರೆನ್ಸ್ ಅಂತಂದ್ರೆ, ನೀವು ಯಾವ್ದು ಬೇಕಾದ ಲೆಟರ್ ಬರೀರಿ, ಕರೆಕ್ಟ್ ಬಂದ್ರೆ ಮಾರ್ಕ್ ಕೊಡ್ಲೇಬೇಕಾಗತ್ತೆ ಒಂದು ಮಾತು. ಆದ್ರೆ ನನ್ನ ಪ್ರಕಾರ ಆಫೀಸಿಯಲ್ ಲೆಟರ್ ನಿಮಗೆ ಈಸಿ ಅನ್ಸ್ತದೆ, ಆಫೀಸಿಯಲ್ ಲೆಟರ್ ಬರೀರಿ, ಇದಕ್ಕೆ ಜಾಸ್ತಿ ಮಾರ್ಕ್ಸ್ ಸಿಗ್ತಾವು. ಯಾಕಂದ್ರೆ ಸೊ ಒಂದು ಸೊ ಫ್ರಾಮ್ ಬರುತ್ತಾ, ಇಲ್ಲಿ ಡೇಟ್ ಬರುತ್ತಾ, ಇಲ್ಲಿ ಟೂ ಬರುತ್ತಾ, ಆಮೇಲೆ ಸಬ್ಜೆಕ್ಟ್ ಬರುತ್ತಾ, ರೆಸ್ಪೆಕ್ಟೆಡ್ ಅಂತ ಬರುತ್ತಾ, ಆಮೇಲೆ ಸಬ್ಜೆಕ್ಟ್ ಬರುತ್ತಾ, ಆಮೇಲೆ ಬಾಡಿ ದಿ ಲೆಟರ್ ಬರುತ್ತಾ, ಆಮೇಲೆ ಕನ್ಕ್ಲೂಷನ್, ಆಮೇಲೆ ಯುವರ್ಸ್ ಅಂತ ಬರುತ್ತೆ. ಈ ರೀತಿ ಇದು ಫಾರ್ಮೆಟ್ ಬರುತ್ತೆ ಆಫೀಸಿಯಲ್ ಲೆಟರ್. ಬಟ್ ಈ ಪರ್ಸನಲ್ ಲೆಟರ್ ಹೆಂಗಿರುತ್ತೆ ಅಂದ್ರೆ, ಸೊ ಇಲ್ಲಿ ಫ್ರಾಮ್ ಗ್ರೀಮ್ ಆಗ್ಲಿಲ್ಲ ಅಂದ್ರೆ ನಡೀತದೆ, ಡೈರೆಕ್ಟ್ ಲೆಟರ್ ಸ್ಟಾರ್ಟ್ ಮಾಡ್ತೀವಿ. ಅದಾದ ನಂತರ ಬಾಡಿ ಆಫ್ ದಿ ಲೆಟರ್ ಬರುತ್ತಾ, ಸೊ ಜಾಸ್ತಿ ಬಾಡಿ ಆಫ್ ದಿ ಲೆಟರ್ ಅನ್ನ ಬರ್ತೀವಿ. ಅದಾದ ನಂತರ ಸೊ ಬಾಯ್ ಅಂತ ಹೇಳಿ ನಾವು ಲೆಟರ್ ನ ಎಂಡ್ ಮಾಡ್ತೀವಿ. ನೀವು ಯಾವ್ದ್ ಬೇಕಾದ್ ಬರೀರಿ, ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಬರ್ತಾರೆ, ದೇ ಹೌ ಟು ಗಿವ್ 5 ಮಾರ್ಕ್ಸ್ ಡೆಫಿನೆಟ್ಲಿ. ಸೊ ಅದರಲ್ಲಿ ಏನು ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಬರೀರಿ. ಎರಡು ಲೆಟರ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಈ ಲೆಟರ್ ಆಲ್ರೆಡಿ 11ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಎಲ್ಲರ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವಾಗ ನೋಡಿ. ಓಕೆ, ಸೊ ಅದ್ರ ಪರ್ಸನಲ್ ಲೆಟರ್ ಬರಿಬೇಕಾದ್ರೆ ಏನ್ ಮಾಡ್ಬೇಕು ಸರ್? ದೇ ಸೊ ಇಲ್ಲಿ ಕೊಟ್ರ ಕಿರಣ್ ಅವ್ರ ಕೀರ್ತನ ಅನ್ಕೊಂತಿದಾರ, ನಾ ಅದ ಡೈರೆಕ್ಟ್ ಲೆಟರ್ ಬರ್ತೀನಿ, ಡಿಯರ್ ಫ್ರೆಂಡ್ ಅಂತ ಬರ್ತೀನಿ. ಸರ್ ಫ್ರಾಮ್ ಟು ಅವ್ ಹಾಕ್ತಿರ್ತಾರಲ್ಲ, ಹಾಕಾದ್ರೆ ಹಾಕ್ಬೋದು, ಹಾಕ್ತಿರ್ಲಿಲ್ಲ. ನೀವು ಎಸ್ ಎಸ್ ಎಲ್ ಸಿ ದಲ್ಲಿ ನಮ್ಮ ಆಲ್ರೆಡಿ ಪೇಜ್ ನಂಬರ್ ಎಷ್ಟು 25 115 ದಲ್ಲಿ ಕೊಟ್ಟಿದಾರ ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ದಲ್ಲಿ, ಬೇಕಾದ್ರೆ ನೋಡ್ರಿ. ಸುಮಾ ಅಂತೇನೋ ಕೊಟ್ಟಿದಾರ ನೋಡ್ರಿ, ಡಿಯರ್ ಸುಮಾ ಅಂತೇಳಿ ಒಂದು ಪರ್ಸನಲ್ ಲೆಟರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಆಫೀಸಿಯಲ್ ಲೆಟರ್ ಬಗ್ಗೆನೂ ಕೊಟ್ಟಿದ್ದಾರೆ, ಎರಡು ಲೆಟರ್ ಒಂದು ಕೊಟ್ಟಿದ್ದಾರೆ ನಮ್ಮ ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ದಲ್ಲಿ. ಸೊ ಆ ಫಾರ್ಮೆಟ್ ದಲ್ಲಿನೇ ನಾನು ಹೇಳ್ತಿದ್ದೀನಿ. ಬಹಳ ಸ್ಟೂಡೆಂಟ್ಗೆ ಸರ್ ಫ್ರಾಮ್ ಹಾಕ್ಬೇಕು, ನೀವು ಫ್ರಾಮ್ ಹಾಕಿದ್ರು ಹಾಕ್ಬೋದು, ಫ್ರಾಮ್ ಹಾಕ್ರಿ. ನಾನು ಅದೇ ಹೇಳ್ತಿರ್ತೀನಿ, ರೆಫರೆನ್ಸ್ ಕೂಡ ಹೇಳ್ತಿದ್ದೀನಿ, ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ರಿ. ಇದೇ ರೀತಿ ಕೊಟ್ಟಿದ್ದಾರೆ, ಒಮ್ಮೊಮ್ಮೆ ಫ್ರಾಮ್ ಟು ಹಾಕ್ಬೋದು, ಏನೂ ತೊಂದರೆ. ನೀವು ಹಾಕಿದ್ರೆ ಹಾಕ್ರಿ, ನಿಮ್ಗೆ ಗೊತ್ತಿದ್ರೆ ಫ್ರಾಮ್ ಹಾಕಿ ಅದು ಕೀರ್ತನ ಅದು ಹಾಕ್ಬೋದು. ಓಕೆ, ಬಟ್ ನಾನು ಹೇಳ್ತಿದ್ದೆ ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ದಲ್ಲಿ ಕೊಟ್ಟಂತ ರೆಫರೆನ್ಸ್ ತಗೊಂಡು ನಿಮ್ಗೆ ಹೇಳ್ತಿದ್ದೀನಿ. ಸೊ ನೀವು ಫ್ರಾಮ್ನು ಹಾಕಿದ್ರೆ ಓಕೆ, ಫ್ರಾಮ್ ಅಂತ ಹಾಕ್ರಿ, ಹಾಕಿ ಏನಂತ ಬರೀರಿ. ಅದು ಲಾಸ್ಟ್ ಹೇಳ್ತೀನಿ, ಇದನ್ನ ಮೊದಲು ಎಸ್ ಎಸ್ ಎಲ್ ಸಿ ಟೆಕ್ಸ್ಟ್ ಬುಕ್ ದಲ್ಲಿ ಕೊಟ್ಟ ರೀತಿಯಲ್ಲಿ ಹೇಳಿ ಮುಗಿಸ್ತೀನಿ. ಓಕೆ, ಸೊ ಡಿಯರ್ ಫ್ರೆಂಡ್ ಅಂತ ಹಾಕ್ತೀನಿ, ಡೈರೆಕ್ಟ್ ಲೆಟರ್ ಸ್ಟಾರ್ಟ್ ಮಾಡ್ತೀನಿ. ಐ ಆಮ್ ರೈಟಿಂಗ್ ಟು ಟೆಲ್ ಯು ಅಬೌಟ್ ಯಾವುದೇ ಫಾರ್ಮಾಲಿಟೀಸ್ ಇರುವುದರಿಂದ, ಈ ರೀತಿ ಎಕ್ಸಾಂಪಲ್ ರೆಸ್ಪೆಕ್ಟೆಡ್ ಸರ್ ಆ ರೀತಿ ಏನು, ಡಿಯರ್ ಫ್ರೆಂಡ್ ಡೈರೆಕ್ಟ್ ಆಗಿ, ಅಥವಾ ಹಾಯ್ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಬೋದು ನೀವು, ಹಾಯ್ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಐ ಆಮ್ ರೈಟಿಂಗ್ ಟು ಟೆಲ್ ಯು ಅಬೌಟ್ ದ ರಿಪಬ್ಲಿಕ್ ಡೇ ಬಗ್ಗೆ ಹೇಳಬೇಕಾದ್ರೆ, ಸೆಲೆಬ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ ಲೆಟರ್ ಬರ್ತಿದ್ದೀನಿ. ದಟ್ ಟುಕ್ ಪ್ಲೇಸ್ ಅಟ್ ಮೈ ಸ್ಕೂಲ್ ಲಾಸ್ಟ್ ವೀಕ್ ದಲ್ಲಿ ಆಯ್ತು. ದ ಎಂಟೈರ್ ಸ್ಕೂಲ್ ವಾಸ್ ಡೆಕೋರೇಟೆಡ್ ಇನ್ ಟ್ರೈ ಕಲರ್ಡ್ ಬಂಟಿಂಗ್ಸ್ ಅಂಡ್ ಆಲ್ ದ ಸ್ಟೂಡೆಂಟ್ಸ್ ವರ್ ರಿಕ್ವೈರ್ಡ್ ಟು ಡ್ರೆಸ್ ಇನ್ ಟ್ರೆಡಿಷನಲ್ ಅಟೈರ್. ಸ್ವಲ್ಪ ಸ್ಟ್ಯಾಂಡರ್ಡ್ ವರ್ಡ್ಸ್ ಎಲ್ಲ ತಗೊಂಡು ಯೂಸ್ ಮಾಡಿ ನಾನು ಲೆಟರ್ ಬರ್ತಾ ಇದ್ದೀನಿ. ಯಾಕಂದ್ರೆ ಪರ್ಸನಲ್ ಲೆಟರ್ ಇರೋ ಕಾರಣಕ್ಕಾಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಲೈನ್ಸ್ ಕಂಡ್ರೆ ಇವಾಲ್ಯೂಟರ್ಸ್ ರೆಡಿ ಟು ಗಿವ್ ದ ಮಾರ್ಕ್ಸ್. ಅದಕ್ಕಾಗಿ ಆ ರೀತಿ ಬರ್ತಿದ್ದೀನಿ. ನೀವು ಈಸಿಯಾಗಿ ಕೂಡ ಬರೀಬಹುದು, ಓಕೆ, ಕಾಮನ್ ಆಗಿ ಕೂಡ ಬರೀಬಹುದು. ನೆಕ್ಸ್ಟ್ ಪ್ಯಾರಾಗ್ರಾಫ್, ದ ಪ್ರೋಗ್ರಾಮ್ ಸ್ಟಾರ್ಟೆಡ್ ವಿತ್ ದ ಅನ್ಫಾಲ್ಡಿಂಗ್ ಆಫ್ ದ ಇಂಡಿಯನ್ ಫ್ಲಾಗ್ ಫಾಲೋಡ್ ಬೈ ದ ನ್ಯಾಷನಲ್ ಆಂಥಮ್ ಆಫ್ಟರ್ ದಿಸ್. ಮೊದಲು ಅನ್ಫಾಲ್ ಮಾಡ್ತೇವೆ ಇಂಡಿಯನ್ ಫ್ಲಾಗ್ ಅನ್ನ, ಧ್ವಜಾರೋಹಣ ಮಾಡ್ತೇವೆ, ಅದಾದ ನಂತರ ನ್ಯಾಷನಲ್ ಆಂಥಮ್ ಅನ್ನ ನಾವು ಹಾಡ ಆಡ್ದೇವಿ. ಅದಾದ ನಂತರ ಆಫ್ಟರ್ ದಿಸ್ ವಿ ಎಂಜಾಯ್ಡ್ ಸೆವರಲ್ ಫ್ಯಾಸಿನೇಟಿಂಗ್ ಪರ್ಫಾರ್ಮೆನ್ಸಸ್ ಫ್ರಮ್ ದ ಸ್ಟೂಡೆಂಟ್ಸ್ ನಿಂದ್ರ, ಲೈಕ್ ಪೆಟ್ರಿಯಾಟಿಕ್ ಸಾಂಗ್ಸ್ ಆಗಿರ್ಬೋದು, ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಆ್ಯಂಡ್ ಸ್ಪೀಚ್ ಗಳನ್ನ ಮಾಡಿದ್ರು ಮಕ್ಕಳು. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫ್ ದಲ್ಲಿ ಅಂಡ್ ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫ್ ದಲ್ಲಿ ಅಟ್ ದ ಎಂಡ್ ಲಾಸ್ಟ್ ಮುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫ್ ದ ಪ್ರೋಗ್ರಾಮ್ ಅವರ್ ಹೆಡ್ ಮಾಸ್ಟರ್ ಏನ್ ಮಾಡಿದ್ರು, ಡೆಲಿವರ್ಡ್ ಅವರ್ ಸ್ಪೀಚ್ ಅಂಡ್ ಎಕ್ಸ್ಪ್ಲೇನ್ಡ್ ಟು ಅಸ್
why Republic Day is significant and how important it is to celebrate the occasion ಅನ್ನೋದನ್ನ ನಮ್ಮ ಹೆಡ್ ಮಾಸ್ಟರ್ ಮಾಹಿತಿಯನ್ನು ಕೊಟ್ಟರು. ರಿಪಬ್ಲಿಕ್ ಡೇ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮತ್ತು ಅದು ಯಾವ ಕಾರಣಕ್ಕೆ ಆಚರಣೆ ಮಾಡ್ತೀವಿ, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಮಾಹಿತಿ ಕೊಟ್ಟರು. ದೇರ್ ವಾಸ್ ಅ ಕ್ವಿಜ್, ಅದಾದ ಒಂದು ಕ್ವಿಜ್ ಇತ್ತು ಕಾಂಪಿಟೇಷನ್, ವೇರ್ ಸ್ಟೂಡೆಂಟ್ ಫ್ರಮ್ ವೇರಿಯಸ್ ಗ್ರೇಡ್ಸ್ ಕಾಂಪಿಟೆಡ್, ಬೇರೆ ಬೇರೆ ಕ್ಲಾಸ್ ಇಂದ ಅವ್ರು ಕಾಂಪಿಟ್ ಮಾಡಿದ್ರು, ವಿಚ್ ಹೆಲ್ಪ್ ಅಸ್ ಲರ್ನ್ ಮೋರ್ ಅಬೌಟ್ ದ ಡೇ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್. ಕ್ವಿಜ್ ಅದರ ಬಗ್ಗೆ ಇತ್ತು, ರಿಪಬ್ಲಿಕ್ ಡೇ ಬಗ್ಗೆನೆ ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರು, ಬೇರೆ ಬೇರೆ ಕ್ಲಾಸ್ ಎಲ್ಲರೂ ಮಿಕ್ಸ್ಅಪ್ ಮಾಡಿ ಕ್ವಿಜ್ ಕಾಂಪಿಟೇಷನ್ ಮಾಡಿದ್ರು. ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಸೊ ಮೋರ್ ಅಬೌಟ್ ದ ಡೇ ಇಟ್ಸ್ ಇಂಪಾರ್ಟೆನ್ಸ್ ಬಗ್ಗೆ ನಮಗೆ ಮಾಹಿತಿ ಬೇಕಾಯ್ತು. ಇಷ್ಟು ಬರ್ದಿದ್ದೀನಿ, ಇದು ಬಾಡಿ ಆಫ್ ದ ಎಸ್ಸೇ. ಕನ್ಕ್ಲೂಷನ್ ಗೆ ಏನಂತ ಮಾಡ್ತಿದ್ದೀನಿ, ಓವರ್ ಆಲ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅಂಡ್ ಎನ್ಲೈಟನಿಂಗ್ ಎಕ್ಸ್ಪೀರಿಯನ್ಸ್. ಬ್ಯೂಟಿಫುಲ್ ವರ್ಡ್ಸ್ ಇದನ್ನು ಯೂಸ್ ಮಾಡಿ, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಎನ್ಯುವಲ್ ಡೇ ಆಗಿರ್ಬೋದು, ಆಮೇಲೆ ರಿಪಬ್ಲಿಕ್ ಡೇ ಆಗಿರ್ಬೋದು, ಯಾವುದೇ ನ್ಯಾಷನಲ್ ಫೆಸ್ಟಿವಲ್ಸ್ ಮಾಡಬೇಕಾದ್ರು ಕೂಡ ಇದನ್ನು ಯೂಸ್ ಮಾಡಿ. ಫ್ಯಾಂಟಾಸ್ಟಿಕ್ ಅಂಡ್ ಎನ್ಲೈಟನಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂಡ್ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್ ಆಫ್ ಇಟ್. ನಾನು ಪ್ರತಿ ಮೂಮೆಂಟ್ ಎಂಜಾಯ್ ಮಾಡಿದೆ. ಐ ವಿಶ್ ಯು ಶುಡ್ ಹಾವ್ ಬೀನ್ ದೇರ್ ಟು, ನೀನು ಕೂಡ ಇಲ್ಲಿ ಇದ್ದಿದ್ರೆ ಬಹಳಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಆಸೆ ಪಟ್ಟಿದ್ದೀನಿ. ಓಕೆ, ಸೊ ಇಟ್ಸ್ ಅ ಕನ್ಕ್ಲೂಷನ್. ಇದಾದ ನಂತರ ಲಾಸ್ಟ್ ಗೆ ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್ ಅಂತ ಚೆನ್ನಾಗಿ ವಾಕ್ಯ ಬರ್ಬೇಕು. ಇದನ್ನು ಮಾತ್ರ ಬರಿಬೇಕೆ, ಕೆಲವರು ಬಾಯಿ ಅಂತ ಹೇಳ್ತಾರ, ಹಂಗ್ರೆ ಹೇಳ್ಬಹುದು ಇದ್ರ ಬದಲಿ ಬಾಯಿ ಅಂತ ಹೇಳ್ಬಹುದು. ನನಗೆ ಸರಿ ಅನ್ಸಲ್ಲ, ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್ ಅನ್ನೋ ಸೆಂಟೆನ್ಸ್ ಆಗ್ಲಿ ಬ್ಯೂಟಿಫುಲ್ ಅನ್ಸುತ್ತ, ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಓಕೆ, ಇದನ್ನೇ ಓದಿ ಅರ್ಥ ಮುಗಿಸ್ಕೋದ್ರಿ, ಮುಗಿಯುತ್ತೆ. ಓಕೆ, ಲಾಸ್ಟ್ ಗೆ ಬೆಸ್ಟ್ ರಿಗಾರ್ಡ್ಸ್ ಅಂತ ಬರ್ದಿ. ಸೊ ಇವಾಗ ಕಿರಣ್ ಕೇರ್ಫುಲ್ ಅಂತ, ಅಥವಾ ಇವಾಗ ನಿಯರ್ ಫ್ರೆಂಡ್ ಅಂತ ಕೂಡ ಬರಿಬಹುದು. ಅದಕ್ಕೆ ನಾನು ಚೆನ್ನಾಗಿ ಅನ್ಸಿದ್ರು, ಬೆಸ್ಟ್ ರಿಗಾರ್ಡ್ಸ್ ಅಂತ ಹೇಳಿ ಅಂತ ನಾನು ಹಾಕಿದ್ದೆ. ಓಕೆ, ಸೊ ಇದಾಗಿತ್ತು ಒಂದು ಪರ್ಸನಲ್ ಲೆಟರ್ ಅನ್ನ ಹೆಂಗ್ ಬರಿಬೇಕು ಅನ್ನೋದು. ನಾನು ಅದಕ್ಕೆ ಇದನ್ನ ಮಾಡಿದೆ ಸ್ಟೂಡೆಂಟ್ಸ್. ಕೆಲವೊಬ್ರು ಇದಾದ ನಂತರ ಟೂ ಅಂತ ಹಾಕಿ, ಸೊ ಅಡ್ರೆಸ್ ಕೂಡ ಹಾಕ್ತಾರ, ಅಡ್ರೆಸ್ ಹಾಕ್ಬೋದು ಹಾಕ್ಬೇಕು ನೆನ್ತಿದ್ವಿ ನನ್ನ ಪ್ರಕಾರ, ಆದ್ರೂ ಕೂಡ ನಾನು ಮಾಹಿತಿ ಕೊಡ್ತೀನಿ. ಸೊ ಇವಾಗ ಎಕ್ಸಾಂಪಲ್, ಓಕೆ ಸರ್, ಸರ್ ಕೆಲವೊಬ್ರು ಹಿಂಗ್ ಬರ್ತಾರಲ್ಲ ಸರ್, ಇದು ಮಾರ್ಜಿನ್ ಇರುತ್ತ. ಓಕೆ, ಮಾರ್ಜಿನ್ ಆದ ನಂತರ ಕೆಲವೊಬ್ರು ಏನ್ ಮಾಡ್ತಾರ, ಫ್ರಾಮ್ ಅಂತ ಹಾಕಿ ಕಿರಣ್ ಆರ್ ಕೀರ್ತನ ಅಂತ ಬರೀರಿ, ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ ಅಂತ ಬರೀರಿ. ಇದಾದ ನಂತರ ಕೆಲವೊಬ್ರು ಡೇಟ್ ಕೂಡ ಹಾಕ್ತಾರ, ಸೊ ಟುಡೇಸ್ ಡೇಟ್ ಹಾಕೋ ನಾವು, ಫೋರ್ಟೀನ್ತ್ ಮಾರ್ಚ್ ಅಂತ ಕೂಡ ಹಾಕ್ತಾರ, 2024 ಅಂತ ಹಾಕ್ತಾರ. ಆಮೇಲೆ ಡಿಯರ್ ಫ್ರೆಂಡ್ ಅಂತ ಸ್ಟಾರ್ಟ್ ಮಾಡ್ತಾರೆ ಕೆಲವೊಬ್ರು. ಓಕೆ, ಕಾಮ ಇಲ್ಲಿಂದ್ರ ಲೆಟರ್ ಸ್ಟಾರ್ಟ್ ಆಗ್ತದೆ. ಸೊ ಬಾಡಿ ಲೆಟರ್ ಅನ್ನ ಬರ್ತೀರಿ ನೀಟಾಗಿ. ಓಕೆ, ನೀಟಾಗಿ ಬಂದಿದ್ದಿ, ಪ್ಯಾರಾಗ್ರಾಫ್ ಮಾಡಿ ಬಂದಿದ್ವಿ, ಒಂದ್ ಎರಡು ಪ್ಯಾರಾಗ್ರಾಫ್ ಆಗ್ಲಿ, ಎರಡು ಪ್ಯಾರಾಗ್ರಾಫ್ ಅದು ಆಗ್ಲಿ. ಅದಾದ ನಂತರ ಕನ್ಕ್ಲೂಷನ್ ಮಾಡ್ರಿ, ಕನ್ಕ್ಲೂಷನ್ ಮಾಡಿ ಕೆಲವೊಂದು ಬೈ ಅಂತ ಹಾಕಿ ಇವರು ಹಾಕ್ತಾರೆ. ಕೆಲವೊಬ್ರು ಇಲ್ಲಿ ಟೂ ಗ್ರೀ ಹಾಕ್ತಾರೆ, ಅದೇನು ಅವಶ್ಯಕತೆ ಇಲ್ಲ. ಇಷ್ಟು ಇದನ್ನು ಕೂಡ ಕೆಲವೊಬ್ರು ಫಾಲೋ ಅಪ್ ಮಾಡ್ತಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಎರಡು ಮೆಥಡ್ಗಳನ್ನು ಹೇಳ್ತಿದ್ದೀನಿ ನಿಮ್ಗೆ. ಆಕ್ಚುಲಿ ನಾನು ಹೇಳೋ ಪ್ರಕಾರ ರೆಫರೆನ್ಸ್ ಕೂಡ ಹೇಳ್ತಿದ್ದೀನಿ, ಅಂದ್ರೆ ಸರ್ ಹಂಗ್ ಬರ್ಸಿದ್ದಾರೆ ನಮ್ಮ ಸ್ಕೂಲ್ ಹಿಂಗ್ ಬರ್ಸಿದಾರೆ ಅಂತ ಹೇಳ್ತಿದ್ರಿ. ನಾನು SSLC ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಲೆಟರ್ ಅನ್ನು ಕೊಟ್ಟಿದಾರ. ಸೊ ಐ ಹ್ಯಾವ್ ಫಾರ್ಗಟ್ ಆನ್ ದಟ್ ಪೇಜ್ ನಂಬರ್ ಮರ್ತಿದ್ದೀನಿ. ಬಟ್ ಡಿಯರ್ ಸುಮಾ ಆತರ ಲೆಟರ್ ಸ್ಟಾರ್ಟ್ ಆಗ್ತೈತಿ, ಆ ಲೆಟರ್ ಕೂಡ ನೀವು ನೋಡ್ಬೋದು. ಓಕೆ, ಸೊ ಆಫೀಸಿಯಲ್ ಲೆಟರ್ ಕೂಡ ಕೊಟ್ಟಿದ್ದಾರ ಮತ್ತು ಪರ್ಸನಲ್ ಲೆಟರ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ, ನಾನು ಕೂಡ ಹಾಕ್ತೀನಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ. ಆಮೇಲೆ ಸೊ ಪೇಜ್ ನಂಬರ್ ಕೂಡ ಹಾಕ್ತೀನಿ, ಅಥವಾ ನಿಮ್ಗೆ ಗೊತ್ತಿದ್ದಾರೆ ನೀವು ಕೂಡ ವಿದ್ಯಾರ್ಥಿಗಳು, ಸೊ ನಮ್ ಕೂಡ ವಾಯ್ಸ್ ಇರ್ತದೆ ಅದನ್ನ ಪೇಜ್ ನಂಬರ್ ಕೂಡ. ಓಕೆ, ಸೊ ಇದಾಗಿತ್ತು ಪರ್ಸನಲ್ ಲೆಟರ್ ಹೆಂಗ್ ಬರೀಬೇಕು ಅಂತ. ಓಕೆ, ನಿಮ್ ಇಷ್ಟ ಸರ್ ಯಾವ್ದು ಬರೆದ್ರೆ ಮಾರ್ಕ್ಸ್ ಹೆಚ್ಚು ಸಿಗುತ್ತೆ ಸರ್, ನಾನು ಅದಕ್ಕೆ ಹೇಳ್ತಾನೆ ಬರ್ತಿದ್ದೀನಿ. ನಿಮಗೆ ಯಾವ್ದು ಈಜಿ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಡಿ. ನನ್ನ ಪ್ರಕಾರ ಆಫೀಸಿಯಲ್ ಲೆಟರ್ ಬರೆದ್ರೆ ಚೆನ್ನಾಗಿರುತ್ತೆ. ಒಂದು ಫಸ್ಟ್ ಪ್ರಿಫರೆನ್ಸನ್ ಪ್ರಿಫರೆನ್ಸ್ ಟು ಆಫೀಸಿಯಲ್ ಲೆಟರ್, ಆಮೇಲೆ ಇಲ್ದಿದ್ರೆ ಇದನ್ನ ಬರ್ಬೇಕು. ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದು ಬರೀ ಫಾರ್ಮೆಟ್ ಕರೆಕ್ಟ್ ಆಗಿ ಬರ್ಬೇಕು. ಓಕೆ, ಮಾರ್ಕ್ಸ್ ಕೊಡ್ಬೇಕಾದ್ರೆ ಕರೆಕ್ಟ್ ಬರ್ತಾರೆ ಮಾರ್ಕ್ಸ್ ಕೊಡ್ಲೇಬೇಕು, 3-5 ಮಾರ್ಕ್ಸ್. ಓಕೆ, ಎಸ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಏನಮ್ಮ ವಿಡಿಯೋ ಇಷ್ಟ ಆಗಲಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿ ಮತ್ತು ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವಾಗ ಯಾವುದೇ ವಿಡಿಯೋ ಮಾಡ್ಬೇಕು ಅನ್ನೋದು ಮಾತ್ರ ಮುಖ್ಯವಾಗಿ ತಲುಪ್ತಾ ಇರ್ತಾವೆ ನೋಟಿಫಿಕೇಶನ್ ಮೂಲಕ. ಓಕೆ, ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ರೀ, ಏನ್ ಮಾಡ್ರಿ, ಜಸ್ಟ್ ಜಾಯ್ನ್ ಆಗ್ರಿ, ಅಥವಾ ನನ್ನ ನಂಬರ್ ಕೂಡ ಪಡ್ಕೋಬಹುದು ಜಾಯ್ನ್ ಆಗೋದ್ರ ಮೂಲಕ. ಓಕೆ, ಜಾಯ್ನ್ ಆದವ್ರು ಏನ್ ಮಾಡ್ರಿ, ಅದು ಬಹಳಷ್ಟು ನಿಮ್ಗೆ ಜಾಯ್ನ್ ಆಗಿದ್ರಿ, ಬಟ್ ನಿಮ್ಗೆ ಏನಾದ್ರೂ ನನ್ನ ನಂಬರ್ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಹಾಕ್ರಿ ಸರ್, ನಿಮ್ಮ ನಂಬರ್ ಅನ್ನ ಹಾಕ್ರಿ, ನಾನು ಅದನ್ನ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಎಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.